ಕಾಂಗ್ರೆಸ್ ಸರ್ಕಾರ ಜನರಿಗೆ ಹೋಲ್ಸೇಲ್ ಮೋಸ ಮಾಡಲು ಹೊರಟಿದೆ. ಏನು ಜನರಿಗೆ ಗ್ಯಾರಂಟಿ ಕಾರ್ಡ್ ಕೊಟ್ಟು ಸುಳ್ಳು ಡೊಂಗಿತನವನ್ನ ಮಾಡ್ತಾ ಇದ್ದಾರೆ. ರಾಜ್ಯವನ್ನ ಆಳುವಂತಹ ನೈತಿಕತೆ ಕಾಂಗ್ರೆಸ್ ಕಳೆದುಕೊಂಡಿದೆ ಅಂತ ಗದಗ್ನಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ಗೆ ಮೆಜಾರಿಟಿ ಬರಲ್ಲ, ಲೋಕಸಭಾ ಚುನಾವಣೆಯಲ್ಲಿ 40 ಹೆಚ್ಚು ಸೀಟ್ ಅವರಿಗೆ ಸಿಕ್ಕೋದಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಘೋಷಣೆ ಪತ್ರ ಮಾಡಲಿ ಅಂದರೆ ಗ್ಯಾರಂಟಿ ಕಾರ್ಡ್ ಕೊಟ್ಟು ಸುಳ್ಳು ಢೋಂಗಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಅವರು ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಇದು ಕಾನೂನು ವಿರುದ್ಧ ಅಂತ ಗ್ಯಾರಂಟಿ ಕಾರ್ಡ್ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ ಬೊಮ್ಮಾಯಿ ಅವರು. ಮೆಜಾರಿಟಿ ಬರಬೇಕಂದ್ರೆ 272 ಸೀಟ್ ಬೇಕು. ಕಾಂಗ್ರೆಸ್ ನಿಂತಿದ್ದೆ 230, ಕಾಂಗ್ರೆಸ್ಗೆ ಮೆಜಾರಿಟಿ ಬರಲ್ಲ, 40 ಹೆಚ್ಚು ಸೀಟ್ ಅವರಿಗೆ ಸಿಕ್ಕಲ್ಲ ಅಂತ ಗದಗದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕರ್ನಾಟಕ ಜನತೆಗೆ ಹೋಲ್ಸೇಲ್ ಮೋಸ ಮಾಡಕ್ ನಿಂತಿದೆ. 1 ಲಕ್ಷ ರೂಪಾಯಿ ಹೆಣ್ಮಕ್ಕಳಿಗೆ ಕೊಡ್ತೀವಿ, ಯುವಕರು ಕೊಡ್ತೀವಿ ಅಂತ ಗ್ಯಾರಂಟಿ ಕಾರ್ಡ್ ಘೋಷಣಾ ಪತ್ರ ಮಾಡಲಿ. ಗ್ಯಾರಂಟಿ ಕಾರ್ಡ್ ಕೊಟ್ಟು ಅವ್ರು ಸೈನ್ ಮಾಡಿಸಿ ಆಧಾರ್ ಕಾರ್ಡ್ ಬರುವಂತ ಸುಳ್ಳು ಢೋಂಗಿಯನ್ನ ಮತ್ತೆ ಮಾಡಕ್ ಶುರು ಮಾಡಿದ್ದಾರೆ. ಇದು ಕಾನೂನು ವಿರುದ್ಧವಾಗಿದೆ. ಎರಡನೇದಾಗಿ 543 ಸೀಟು ಲೋಕಸಭಾದಲ್ಲಿ, ಮೆಜಾರಿಟಿ ಬರ್ಬೇಕಾದ್ರೆ 272 ಬೇಕು. ಇವ್ರು ನಿಂತಿದ್ದೆ 230, ಇವ್ರಿಗೆ ಮೆಜಾರಿಟಿನೂ ಬರಲ್ಲ, 40 ಸೀಟು ಹೆಚ್ಚು ಬರೋದಿಲ್ಲ. ಆದರೂ ಕೂಡ ಒಂದು ಬೇಜವಾಬ್ದಾರಿಯ ಪಕ್ಷ ಬೇಜವಾಬ್ದಾರಿಯ ಗ್ಯಾರಂಟಿನ ಕೊಟ್ಟು ಜನರಿಗೆ ಮೋಸ ಮಾಡುವಂಥದ್ದು ಮಾತ್ರ ಜನ ಇದನ್ನು ತಿರಸ್ಕಾರ ಮಾಡಬೇಕೆಂದು ನಾನು ಮಹಾಜನತೆ ಕೇಳ್ಕೊಳ್ತೀನಿ. ಕರ್ನಾಟಕ ಜನತೆಗೆ ಹೋಲ್ಸೇಲ್ ಮೋಸ ಮಾಡಕ್ಕೆ ನಿಂತು 1 ಲಕ್ಷ ರೂಪಾಯಿ ಹೆಣ್ಮಕ್ಕಳಿಗೆ ಕೊಡ್ತೀವಿ, ಯುವಕರು ಕೊಡ್ತೀವಿ ಅಂತ ಗ್ಯಾರಂಟಿ ಕಾರ್ಡು ಘೋಷಣಾ ಪತ್ರ ಮಾಡಲಿ. ಗ್ಯಾರಂಟಿ ಕಾರ್ಡ್ ಕೊಟ್ಟು ಅವ್ರು ಸೈನ್ ಮಾಡಿಸಿ ಆಧಾರ್ ಕಾರ್ಡ್ ಬರುವಂಥ ಸುಳ್ಳು ಢೋಂಗಿಯನ್ನು ಮತ್ತೆ ಮಾಡಕ್ಕೆ ಶುರು ಮಾಡಿದ್ದಾರೆ. ಇದು ಕಾನೂನು ವಿರುದ್ಧವಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.